ಕಾಲ ಎಂದಿಗೂ ಸ್ಥಿರವಾಗಿ ನಿಲ್ಲುವುದಿಲ್ಲ, ಅದು ಯಾವಾಗಲೂ ಮುಂದೆ ಸಾಗುತ್ತಲೇ ಇರುತ್ತದೆ. ಎಂದಿನಿಂದ ಕಾಲ ಪ್ರಾರಂಭವಾಯಿತು ಎಂಬುದನ್ನು ಹೇಳಲಾಗದು. ಜೀವರಾಶಿ, ಪ್ರಕೃತಿ, ಪ್ರಣವ, ಪರಮಾತ್ಮ, ಅದರ ಜೊತೆ ಕಾಲ, ಇವೆಲ್ಲವೂ ಅನಾದಿಯಿಂದ ಇವೆ ಅಂತ ನಾವು ಕೇಳಿದ್ದೇವೆ, ಶಾಸ್ತ್ರದಿಂದ ಕೇಳಿದ್ದೇವೆ. ಅವು ಅನಾದಿ, ಒಂದು ಯಾವುದೋ ಸಂದರ್ಭದಿಂದ ಅವು ಪ್ರಾರಂಭವಾಯಿತು ಎಂದು ನಮ್ಮ ಗಣನೆಗೋಸ್ಕರ ಹೇಳಲಾಗುವುದು ಅಷ್ಟೇ, ಆದರೆ ಅನಾದಿ. ಈಗ ನಡೆಯುತ್ತಿರುವ 28ನೇ ಕಲಿಯುಗ ಎಂದರೆ 1000 ಮಹಾಯುಗದಲ್ಲಿನ 28ನೆಯದು ಎಂದು ಮಾತ್ರ ನಾವು ತಿಳಿಯಬೇಕು. ಈಗಾಗಲೇ ಅನಂತ ಮಹಾಯುಗಗಳು ಆಗಿರುತ್ತವೆ ಮತ್ತು ಮುಂದೆಯೂ ಅನಂತವಾಗಿ ಬರುತ್ತವೆ. ಕಾಲ ಹಾಗೆಯೇ ಮುಂದುವರಿಯುವುದರಿಂದ ಅದನ್ನು ಕಾಲದ ಬಾಣ, ಆರೋ ಆಫ್ ಟೈಮ್ ಅಂತ ಹೇಳ್ತಾರೆ. ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಅದಕ್ಕೆ ಕಾಲಚಕ್ರ ಅಂತ ಕರಿತೇವೆ. ಕಾಲಚಕ್ರ ಅಂದರೆ ಏನು ಅಂತ ನಾವು ತಿಳಿಬೇಕೀಗ. ಹೌದು, ಸೀಮಿತವಾದ ಕೆಲವು ಆಯಾಮಗಳನ್ನು ಮಾತ್ರ ತಿಳಿಸಲು ನಾವು ಕಾಲಚಕ್ರದ ಉಲ್ಲೇಖವನ್ನು ಮಾಡ್ತೀವಿ. ನಮ್ಮ ಶಾಸ್ತ್ರದಲ್ಲಿ ಕಾಣ್ತೀವಿ ಕಾಲಚಕ್ರವನ್ನು ಜ್ಯೋತಿಷ್ಚಕ್ರ, ಜ್ಯೋತಿರ್ಮಂಡಲ ಅಂತ ಕರೀತಾರೆ. ಪರಮಾತ್ಮನೇದೇ ಆದಂತಹ ರೂಪ, ಚೇಳಿನಾಕಾರದ ರೂಪ, ಶಿಂಶುಮಾರ ರೂಪ, ತಲೆಯನ್ನು ಕೆಳಗೆ ಮಾಡಿ ತನ್ನ ಬಾಲವನ್ನು ಮೇಲೆ ಮಾಡಿ ಸರಿಯಾಗಿ ಮೇರು ಪರ್ವತದ ಮೇಲೆ ತನ್ನ ಸುತ್ತಲೂ ಸುತ್ತುತ್ತಾ ನಿಂತಿರುತ್ತಾನೆ. ಮೇರು ಪರ್ವತ ಭೂಮಂಡಲದ ಮಧ್ಯದಲ್ಲಿ 84,000 ಯೋಜನೆ ಎತ್ತರದಲ್ಲಿ ಸ್ಥಿರವಾಗಿ ನಿಂತಿದೆ. ಶಿಂಶುಮಾರ ರೂಪಿಯ ಬಾಲ ಸ್ಥಾನದಲ್ಲಿ ಧ್ರುವಮಂಡಲ ಇದೆ. ಶಿಂಶು ರೂಪಿಯ ಚಕ್ರಾಕಾರದಲ್ಲಿ ನಿಂತಲ್ಲಿಯೇ ಪ್ರದಕ್ಷಿಣಾಕಾರವಾಗಿ ತನ್ನ ಸುತ್ತಲೂ ಸುತ್ತುತ್ತಾ ಅಂತರಿಕ್ಷದ ಎಲ್ಲ ಆಕಾಶಕಾಯಗಳನ್ನು ಮೇರುವಿನ ಸುತ್ತಲೂ ಸುತ್ತುವಂತೆ ಮಾಡುತ್ತಾನೆ, ಎಲ್ಲವನ್ನು ಸುತ್ತುವಂತೆ ಮಾಡ್ತಾನೆ ಆ ಒಂದು ಸಮಯದಲ್ಲಿ. ಅದಕ್ಕೆ ಅದು ಕಾಲಚಕ್ರ ಅಂತ. ಎಲ್ಲ ಆಕಾಶಕಾಯಗಳಿಗೆ 2 ಚಲನೆಗಳನ್ನು ಕೊಟ್ಟಿದ್ದಾನೆ, ತಮ್ಮ ಸುತ್ತಲೂ ಒಂದು ಚಲನೆ ಮತ್ತು ಆಕಾಶದಲ್ಲಿ ಮೇರುವಿನ ಸುತ್ತಲೂ ಇನ್ನೊಂದು ಚಲನೆ. ಶಿಂಶುಮಾರ ರೂಪಿಯ ಚಲನಾಶಕ್ತಿಯೇ ಕಾಲಚಕ್ರ ಎಂದು ಕರೆಯಲ್ಪಡುತ್ತದೆ. ಕಾಲಚಕ್ರವು ಸೂರ್ಯನ ಗತಿಯನ್ನು ಹಾಗೂ ಎಲ್ಲ ಆಕಾಶಕಾಯಗಳ ಗತಿಯನ್ನು ನಿಯಂತ್ರಣ ಮಾಡುತ್ತದೆ. ಈ ಕಾಲಚಕ್ರವು 3,17,00,000 ಯೋಜನೆ ವಿಸ್ತಾರ ಮತ್ತು 36,00,000 ಯೋಜನೆ ಎತ್ತರವಾಗಿದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಾಲಚಕ್ರ ಪ್ರವರ್ತನೆ ಮಾಡ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಇದನ್ನು ಗಮನಿಸಿದರೆ ಕಾಲಚಕ್ರವು ನಮ್ಮ ಶಾಸ್ತ್ರದ ಮೂಲಕ ಏನು ಹೇಳಿದೆ ಅಂತಕ್ಕಂಥದ್ದಂದರೆ ಇದು ಸ್ಪೇಸ್ ಅಂದರೆ ಉದ್ದ, ಅಗಲ ಮತ್ತು ಆಳ, 3 ಡೈಮೆನ್ಷನ್ನು, ಮತ್ತು ಸಮಯ ಅದು 1 ಡೈಮೆನ್ಷನ್, 4 ಡೈಮೆನ್ಷನ್. 4 ಡೈಮೆನ್ಷನ್ನಲ್ಲಿ ಕಾಲಚಕ್ರ ಇದೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಶಾಸ್ತ್ರ ಮೊದಲೇ ಹೇಳಿದೆ. ಈಗ ವಿಜ್ಞಾನಿಗಳು ಅದನ್ನು ಏನಪ್ಪ ಅಂದರೆ 4 ಡೈಮೆನ್ಷನಲ್ ಟೈಮ್, ಸ್ಪೇಸ್ ಟೈಮ್ ಅಂತ ಹೇಳ್ತಾರೆ. ವಿಶೇಷ ನೋಡ್ರಿ, ಆ ಭೂಗೋಲ ವರ್ಣನೆ ವಾದಿರಾಜರದು ಕ್ರಿಸ್ತಿಸಕ್ಕೆ 1550 ಸುಮಾರಿಗಾಗಿತ್ತು. ವಿಜಯದಾಸರು ತಮ್ಮ ಸೃಷ್ಟಿ ಪ್ರಕರಣ ಸುಳಾದಿಗಳಲ್ಲಿ ಕೂಡ ಈ ಕಾಲಚಕ್ರದ ಸ್ಪೇಸ್ ಟೈಮ್ನ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಏನಂದರೆ ಈ ಕಾಲಚಕ್ರ ವಿಶೇಷ ವಿಚಿತ್ರ ಏನಂತಂದರೆ, ಈಗ ನಮ್ಮ ಜಗತ್ತು ಹೇಳಿದ್ವೇನು ಇವರು ವಿಜ್ಞಾನಿಗೆ ಹೇಳ್ತಾರೆ, ಮ್ಯಾಕ್ಸಿಮಮ್ ಹೋದರೆ 500 ಬಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ಆಗ್ತದೆ ಅಂತ ನಮ್ಮ ಅಂದಾಜು, ವಿಜ್ಞಾನಿಗಳ ಅಂದಾಜು ಮ್ಯಾಕ್ಸಿಮಮ್ ಅದು. ಅಂದರೆ ನಮ್ಮ ಕಾಲಚಕ್ರದ 3,17,00,000 ಯೋಜನೆ ವಿಸ್ತಾರ ಇರತಕ್ಕಂಥ ಮತ್ತು 36,00,000 ಯೋಜನೆ ವಿಸ್ತಾರ ಆಗಿರತಕ್ಕಂಥ 4 ಆಯಾಮದ ಈ ಕಾಲಚಕ್ರದಲ್ಲಿ ನಾವು ಅದನ್ನು ಜೋಡಿಸ್ಕೋಬೇಕು. ಆವಾಗೇನಾಗ್ತದಂದರೆ ಬಿಲಿಯನ್ಗಟ್ಟಲೆ ಜ್ಯೋತಿರ್ವರ್ಷದ ಅಳತೆ ಆಗ್ತದೆ ಅಂತ ನಾವು ತಿಳ್ಕೋಬೇಕು. ಈ ಒಂದು ವಿಜ್ಞಾನಿಗಳ ವಿಚಾರಕ್ಕೂ ಮತ್ತು ನಮ್ಮ ಶಾಸ್ತ್ರದ ವಿಚಾರಕ್ಕೂ ನೋಡಿದರೆ ಏನಾಗಲಿ ಅದು ನೋಡ್ರಿ, ಆ ಒಂದು ಲೆಕ್ಕ ಹಂಗೆ ಹಾಕಿದಾಗ ಪೃಥ್ವಿ ಆವರಣ ಅದರ ಪ್ರಕಾರ 17,000 ಬಿಲಿಯನ್ ಜ್ಯೋತಿ ವರ್ಷ ಅಷ್ಟು ಆಗ್ತದೆ. ನಮ್ಮದು ಏನು ಪೃಥ್ವಿ ಆವರಣ, ಜಲ ಆವರಣ ಅಂತ ಏನು ನಾವು ಬ್ರಹ್ಮಾಂಡದ ಅಧ್ಯಯನವನ್ನು ಮಾಡಬೇಕಾದ್ರೆ ಹೋಗ್ತೇವಲ್ಲ, ಅದನ್ನು ನಾವು ವಿಜ್ಞಾನದ ವಿಚಾರಗಳ ಜೊತೆಗೆ ನಾವು ಹೋಲಿಕೆಯನ್ನು ಹಾಕಿದಾಗ ಅದು ಅಗಾಧವಾದಂಥ ಅಳತೆ. ಅಂಥ ಒಂದು ದೊಡ್ಡ ಬ್ರಹ್ಮಾಂಡವನ್ನು ಪರಮಾತ್ಮ ತನ್ನ ಒಂದು ರೋಮಕೂಪದಲ್ಲಿ ಪರಮಾಣುವಿಗಿಂತಲೂ ಚಿಕ್ಕದಾಗಿಯೇ ಇರುವಂತೆ ಒಂದು ವಿಷಯದಲ್ಲಿ ಅದನ್ನು ಅಡಗಿಸಿಕೊಂಡಿರ್ತಾನೆ. ಆ ವಿರಾಟ ರೂಪಿ ಅಂತ ಏನು ಅಡಗಿಸಿಕೊಂಡಿದ್ದಾನಲ್ಲ, ಅದನ್ನು ಅಗಾಧ ಅದು. ಅವನ ಒಂದು ವಿಚಾರವನ್ನು ನಾವು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಏನಂದರೆ ಕಾಲಚಕ್ರವನ್ನು ಮಾತ್ರ ನಮ್ಮ ಎಲ್ಲಿಂದ ತಗೋತಾ ಇದ್ದಾರೆ ಅಂತಂದರೆ, ಇದನ್ನು ಭೂಮಿಯಿಂದ ಹಿಡಿದು ಮೇಲೆ ಆಲ್ಮೋಸ್ಟ್ ಆಲ್ ಸ್ವರ್ಗಲೋಕದಕ್ಕಿಂತ ಕೆಳಗಡೆನೆ. ಯಾಕೆಂದರೆ ಸ್ವರ್ಗಲೋಕ ಎಲ್ಲ ಕಾಲಚಕ್ರದಲ್ಲಿ ಬರೋದಿಲ್ಲ ನೋಡ್ರಿ ಮತ್ತೆ. ಯಾಕಂತಂದರೆ ಅದರ ಒಂದು ಮೆಟೀರಿಯಲ್ ಫಾರ್ಮೇಷನ್, ಭೌತಿಕ ಒಂದು ಸಮ್ಮಿಲನ ಅದು ಬೇರೆ ಟೈಪ್ ಇದ್ದೇವೆ ಅಂತ ನಾವು ಅನ್ಕೋಬೇಕು. ಯಾಕಂದರೆ ಅದು ಆದು ಕಾಲಚಕ್ರದ ಅಡಿಯಲ್ಲಿ ಬರೋದಿಲ್ಲ ಅಂತ ನಮ್ಮ ಶಾಸ್ತ್ರದ ವಿಚಾರ. ಏನೇ ಇರಲಿ, ಕಾಲವನ್ನು
ಏರ್ ಆಫ್ ಟೈಮ್ ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ, ನಾವೆಲ್ಲ ಓದ್ತಾ ಇದ್ದೀವಿ. ಬಟ್ ನಮ್ಮ ಒಂದು ಶಾಸ್ತ್ರದ ವಿಚಾರವಾಗಿ, ನಮ್ಮ ಗಣನೆಗೋಸ್ಕರವಾಗಿ ಕಾಲವನ್ನು ಒಂದು ಚಕ್ರ ಅಂತ, ಕಾಲಚಕ್ರ ಅಂತ ಕರೀತಾರೆ. ಯಾಕಂದರೆ ಇದು ಮತ್ತೆ ಹಾಗೆಯೇ ಸೃಷ್ಟಿ ಆಗ್ತಾನೆ ಇರ್ತದೆ, ಬ್ರಹ್ಮಾಂಡ ಸೃಷ್ಟಿ ಆಗ್ತಾನೆ ಇರ್ತದೆ, ಯುಗಗಳು ಸೃಷ್ಟಿ ಆಗ್ತಾನೆ ಇರ್ತವೆ, ಯುಗಾದಿಗಳು ಬರ್ತಾನೆ ಇರ್ತದೆ. ಆದ್ದರಿಂದ ಇದು ಒಂದು ರೌಂಡ್ ಸೈಕಲ್ ಇದ್ದಂಗೆ, ಸೈಕಲ್ ಇದ್ದುದರಿಂದ ಅದನ್ನು ಚಕ್ರ ಅಂತ ಹೇಳಿರ್ಬೋದು ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ. ಏನೇ ಆಗಲಿ, ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದಕ್ಕಂಥ ವಿಚಾರಗಳು ಈಗಿನ ವಿಜ್ಞಾನಕ್ಕೆ ಬಹಳವಾಗಿ ಹೊಂದಿಕೆ ಆಗುತ್ತದೆ. ವಿಜ್ಞಾನಕ್ಕೆ ವಿರೋಧ ಇಲ್ಲ ಅಂತ ಹೇಳಲಿಕ್ಕೆ ವಿರೋಧ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಹೆಚ್ಚಿನ ವಿಷಯ ಬೇಕಾದವರು ಬ್ರಹ್ಮಾಂಡ ಸೃಷ್ಟಿ ಪ್ರಕರಣದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು. ಹರೇ ಶ್ರೀನಿವಾಸ, ಹರೇ ಕೃಷ್ಣ.